केंद्र सरकार बहु दोड्ड आदेश इवत्तु होरबेदिदे UAPA कायदेय अडियल्लि PFI सेरि ओट्टु 8 संघटनेगळ इनफ्याक्ट PFI जोतेयल्लि उळिद 8 संघटनेगळन्न निषेध माडलागिदे इदु राजकीय मत्तु सार्वजनिक वलयदल्लि तीव्र चर्चेगू कूड ग्रासवागिदे ದೇಶದಲ್ಲಿ ಬಿಎಫ್ಐ ಬ್ಯಾನ್ ಬಗ್ಗೆ ಪರ ವಿರೋಧದ ಚರ್ಚೆ ಒಂದು ಆತಂಕ ಎಲ್ಲೋ ನನಗೆ ಕಾಣ್ತಾ ಇರುವಂತದ್ದು ಇದು ಒಳಸಂಚಿನಿಂದ ಕೂಡಿರುವಂತ ಒಂದು ವ್ಯವಸ್ಥೆ ಕೇಂದ್ರದ ನಿರ್ಧಾರಕ್ಕೆ ಬಿಜೆಪಿ ಸ್ವಾಗತ ಎಸ್ಟಿಪಿಐ ಖಂಡನೆ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ದೇಶದಲ್ಲಿ 5 ವರ್ಷಗಳ ಕಾಲ PFI ಮತ್ತು ಅದರ ಅಂಗ ಸಂಸ್ಥೆಗಳನ್ನು ಬ್ಯಾನ್ ಮಾಡಲಾಗಿದೆ ಇದು ದೇಶಾದ್ಯಂತ ತೀವ್ರ ಸಂಚಲನವನ್ನ ಉಂಟು ಮಾಡಿದೆ ಅಷ್ಟೇ ಅಲ್ಲ ರಾಜಕೀಯ ಪಕ್ಷಗಳ ಮಧ್ಯೆ ವಾಗ್ಸಮರ ಲಾಭ ನಷ್ಟದ ಲೆಕ್ಕಾಚಾರವೂ ಜೋರಾಗಿದೆ PFI ಬ್ಯಾನ್ ರಾಜಕೀಯ ಗಿಮಿಕ್ ಎಂದ ಕಾಂಗ್ರೆಸ್ ಶಾಸಕ PFI ಬ್ಯಾನ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಇದೊಂದು ರಾಜಕೀಯ ಗಿಮಿಕ್ ಚುನಾವಣೆ 6 ತಿಂಗಳಿರುವಾಗ ಬ್ಯಾನ್ ಅಂತಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು PFI ಬ್ಯಾನ್ ಮಾಡಿದ್ದಕ್ಕೆ ಎಸ್ಟಿಪಿಐ ಸಂಘಟನೆ ಕಿಡಿಕಾರಿದೆ ಬಿಜೆಪಿ ಸಂವಿಧಾನಕ್ಕೆ ವಿರುದ್ಧವಾಗಿ ಆಡಳಿತವನ್ನ ನಡೆಸ್ತಾ ಇದ್ದು ಬಿಜೆಪಿ ವಿರುದ್ಧ ಮಾತಾಡಿದ್ರೆ ಅರೆಸ್ಟ್ ಮಾಡ್ತಾರೆ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಎಸ್ಟಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ವಿಚಾರಣೆ ಅಥವಾ ವಿಚಾರಣೆಯ ಸ್ವರೂಪ ಏನು ಅಂತ ತಿಳಿಸಿದೆ ಏಕಾಏಕಿ ನಾನು ಬ್ಯಾನ್ ಮಾಡಿದ್ದೀನಿ ಅಂತ ನಾನು ಒಪ್ಕೋಬೇಕು ಇಲ್ಲ ಬ್ಯಾನ್ ಮಾಡಿಲ್ಲ ವಜಾ ಮಾಡಿದೀವಿ ಅಂತ ಒಪ್ಕೋಬೇಕು ಈ ಪರಿಸ್ಥಿತಿ ಇವತ್ತು ಪ್ರತಿಯೊಬ್ಬ ನಾಗರಿಕರಿಗೆ ಇದು ಬಂದಿರೋದ್ರಿಂದ ಒಂದು ಆತಂಕ ಎಲ್ಲೋ ನನಗೆ ಕಾಣ್ತಾ ಇರುವಂಥದ್ದು ಇದು ಒಳಸಂಚಿನಿಂದ ಕೂಡಿರುವಂತಹ ಒಂದು ವ್ಯವಸ್ಥೆ ಯಾರೆಲ್ಲ ಈ ರೀತಿಯ ಒಂದು ಕೋಮುದ್ವೇಷ ಮತ್ತು ದ್ವೇಷದ ಸಮಾಜ ಪರಸ್ಪರ ಅವಿಶ್ವಾಸ ಮೂಡಿಸುವಂಥದ್ದು ಅಥವಾ ಪರಸ್ಪರ ಹಲ್ಲೆ ಮತ್ತು ಕೊಲೆ ಮಾಡುವಂಥ ಯಾವುದೇ ಸಂಘ ಸಂಸ್ಥೆಗಳನ್ನು ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಸಮಾನತೆಯ ದಿಟ್ಟವಾದ ಕ್ರಮವನ್ನು ಸರ್ಕಾರ ತಗೊಳ್ಬೇಕು ಕೇಂದ್ರದ ನಿರ್ಧಾರ ಸ್ವಾಗತಿಸಿದ ಸಿಎಂ ಸಚಿವರು ದೇಶದಲ್ಲಿ 5 ವರ್ಷಗಳ ಕಾಲ ಬಿಎಫ್ಐ ಬ್ಯಾನ್ ಆಗಿರೋದು ರಾಜ್ಯ ಬಿಜೆಪಿಗೆ ಹೊಸ ಜೋಶ್ ಅನ್ನು ತಂದಿದೆ ಸಿಎಂ ಬೊಮ್ಮಾಯಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಕೇಂದ್ರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಮೊನ್ನೆ ತಾನೇ ಅವರ ಮೇಲೆ ಕಾರ್ಯಾಚರಣೆಯನ್ನು ಮಾಡಿ ಹಲವರು ಮಾಹಿತಿಗಳನ್ನು ಪಡ್ಕೊಂಡು ನಿನ್ನೆ ಈ ತೀರ್ಮಾನವನ್ನು ಬ್ಯಾನ್ ಮಾಡುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಇದರಿಂದ ಭಯೋತ್ಪಾದನೆ ದೇಶದ್ರೋಹಿ ಚಟುವಟಿಕೆಗಳಿಗೆ ಕಡಿವನ ಬೀಳಬಹುದು ಅನ್ನುವಂಥ ಒಂದು ಸಂಪೂರ್ಣವಾದಂಥ ವಿಶ್ವಾಸ ನನಗೆ ದೇಶದ ಏಕತೆ ಮತ್ತು ಸಮಗ್ರ ದೃಷ್ಟಿಯಿಂದ ಬ್ಯಾನ್ ಮಾಡಿರ್ತಕ್ಕಂಥ ಸಂಗತಿ ಒಳ್ಳೆಯದಿದೆ ಈ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಬ್ಯಾನ್ ಸ್ವಾಗತಾರ್ಹ ಅಂತ ನಾನು ಭಾವಿಸ್ತೇನೆ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾ PFIನ ಇವತ್ತು ಬ್ಯಾನ್ ಮಾಡಿರೋದು ನಿಜಕ್ಕೂ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಿಕ್ಕಂತ ಅವರ ಆತ್ಮಕ್ಕೆ ಸಿಕ್ಕಂತ ಒಂದು ಶಾಂತಿ ಅಂತ ನಾನು ಭಾವಿಸ್ತೇನೆ ಕೇಂದ್ರದ ದಿಟ್ಟ ಹೆಜ್ಜೆಗೆ ಮುಸ್ಲಿಂ ಸಂಘಟನೆಗಳ ಸ್ವಾಗತ PFIನಿಂದ ಹಲವಾರು ರೀತಿಯಲ್ಲಿ ಮುಸಲ್ಮಾನರಿಗೆ ತೊಂದರೆಯಾಗಿದೆ ಇದು ಎಲ್ಲ ಮುಸ್ಲಿಮರಿಗೆ ಕಪ್ಪು ಚುಕ್ಕೆ ಇದ್ದಂತೆ ಇದೀಗ ಈ ಸಂಘಟನೆಯನ್ನ ಬ್ಯಾನ್ ಮಾಡಿರುವುದು ಸ್ವಾಗತಾರ್ಹ ಅಂತ ಆಲ್ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ತಿಳಿಸಿದೆ ಒಟ್ಟಾರೆ 5 ವರ್ಷಗಳ ಕಾಲ PFI ಸಂಘಟನೆಯನ್ನ ಬ್ಯಾನ್ ಮಾಡಿರುವುದು ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಈಗಾಗಲೇ ರಾಜಕೀಯ ಪಕ್ಷಗಳು ಕೆಲ ಸಂಘಟನೆಗಳು ಪರ ವಿರೋಧದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಕೆಲವೆಡೆ ಬಿಜೆಪಿ ಸಂಭ್ರಮಾಚರಣೆಯನ್ನ ಮಾಡಿದೆ ಇನ್ನು ರಾಜ್ಯದ ಪೊಲೀಸರು ಕೂಡ ಪ್ರಮುಖ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ನ್ಯೂಸ್ ಫಸ್ಟ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿಕ್ಷಣ